ಹೆಲೋ, ಎಲ್ರಿಗೂ ನಮಸ್ಕಾರ. ನಿಯರ್ ಜಸ್ಟ್ 1 ಕಿಲೋಮೀಟ್ರಲ್ಲೇ ಕಾವೇರಿ ಸಿಂಸಾ ರಿವರ್ ವಾಟರ್ ನಿಯರ್ ಇದೆ. ಸೊ ನದಿ ಹತ್ರ ಬರುತ್ತೆ, ಜಸ್ಟ್ 1 ಕಿಲೋಮೀಟ್ರಲ್ಲೇ ಇದೆ. ಇದು ಮಳವಳ್ಳಿ ರಿಜಿಸ್ಟ್ರೇಷನ್ ಪ್ರಾಪರ್ಟಿ, ಮಂಡ್ಯ ಡಿಸ್ಟಿಕ್. ಇದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಲೈಕ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ಬೆಂಗಳೂರು ಮೈಸೂರು ಎರಡು ಕಡೆಯಿಂದನೂ ನಿಮಗೆ 70 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಈ ಪ್ರಾಪರ್ಟಿ ಬಂದು ಸೊ ನಿಮಗೆ ಟುವರ್ಡ್ಸ್ ಕನಕಪುರ ರೋಡ್ಗೆ ಮತ್ತು ಮಳವಳ್ಳಿ ರೋಡಲ್ಲಿ ಬರುತ್ತೆ. ಜಸ್ಟ್ ಮೇನ್ ರೋಡಿಂದ ನಿಮಗೆ 200 ಮೀಟ್ರ್ ಅಷ್ಟೇ. ವಿಲೇಜು ಒಂದು 300 ಮೀಟ್ರಲ್ಲಿದೆ. ಸೇಫ್ಟಿ ಇದೆ, ಆರಾಮಾಗಿ ಬಂದು ಸ್ಟೇ ಆಗ್ಬೋದು. ಇದು ಜನರಲ್ ಪ್ರಾಪರ್ಟಿ, 2 ಎಕರೆ ಅಗ್ರಿಕಲ್ಚರ್ ಲ್ಯಾಂಡು ವಿತ್ ಮೋಲ್ಡ್ ಫಾರ್ಮ್ ಹೌಸು. ಇದು 40x80 ಕನ್ಸ್ಟ್ರಕ್ಟ್ ಆಗಿದೆ. ಜನರಲ್ ಪ್ರಾಪರ್ಟಿ ಪ್ಯೂರ್ಲಿ ಫುಲ್ಲಿ ಫೆನ್ಸ್ ಆಗಿದೆ. ಫ್ರಂಟಲ್ಲಿ ಗೇಟ್ ಇಟ್ಟಿದ್ದಾರೆ. 20 ಫೀಟ್ ಮಡ್ ರೋಡು. ಇದು ನಾರ್ತ್ ಫೇಸ್ ಬರುತ್ತೆ. ಸೊ ಸೇಫ್ಟಿ ಇದೆ. ಸೊ ಏನು ನೋಡ್ತಾ ಇದ್ದೀರಾ ವ್ಯೂವು, ಮತ್ತು ಸುತ್ತಮುತ್ತ ಎನ್ವಿರಾನ್ಮೆಂಟ್ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಸೊ ಮಳವಳ್ಳಿಯಿಂದ ನಿಮಗೆ 20 ಕಿಲೋಮೀಟ್ರ್ ಆಗುತ್ತೆ. ಕಣಕಪುರದಿಂದ 30 ಕಿಲೋಮೀಟ್ರ್ ಆಗುತ್ತೆ. ಹಲಗೂರು ಸಿಟಿಯಿಂದ ಜಸ್ಟ್ ಒಂದು 6 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಮಂಡ್ಯದಿಂದ 35 ಕಿಲೋಮೀಟ್ರ್ ಆಗುತ್ತೆ. ಸೊ ರೋಡ್ ಆ್ಯಕ್ಸೆಸ್, ಮಲ್ಟಿಪಲ್ ರೋಡ್ ಆ್ಯಕ್ಸೆಸ್ ಇದೆ. ಅಂದರೆ ಟುವರ್ಡ್ಸ್ ನೀವು ಮೈಸೂರು, ಮಳವಳ್ಳಿ, ಮಂಡ್ಯದಿಂದನೂ ಬರ್ಬೋದು. ಮತ್ತು ನೀವು ರಾಮನಗರ, ಕನಕಪುರ, ಬೆಂಗಳೂರಿಂದನೂ ಬರ್ಬೋದು. ಸೊ ಸೇಮ್ ಕಗ್ಲಿಪುರನೂ ಸೇಮ್ ನಿಮ್ಗೆ ಅರೌಂಡ್ ಒಂದು 65 ಕಿಲೋಮೀಟ್ರ್ ಕಗ್ಲಿಪುರದಿಂದ ಆಗುತ್ತೆ. ಸೊ ಹಾಲಿದೆ, ಇದು ಮೋಲ್ಡ್ ಹೌಸು. ಇದು ಫಾರ್ಮ್ ಹೌಸ್ ಥರ ಮಾಡ್ಕೊಂಡಿದ್ದಾರೆ. ಅಂದರೆ ರೇಷ್ಮೆ ಬೆಳೆಯೋದಕ್ಕೆ ಮೋಸ್ಟ್ಲಿ ಮೋಲ್ಡು ಮನೆ ಮಾಡ್ಕೊಂಡಿರ್ಬೋದು. ನೀವು ಇದು ಮಾಡಿಫೈ ಮಾಡ್ಕೊಬೋದು, ಆಲ್ಟ್ರೇಷನ್ ಮಾಡ್ಕೊಬೋದು. ಸೆಂಟ್ರಲ್ ಒಂದು ಗೋಡೆ ಹಾಕ್ಕೊಂಡು ರೂಮ್ಗಳು ಮತ್ತು ಹಾಲು, ಕಿಚನು ನೀವು ಎಕ್ಸ್ಟ್ರಾ ಏನಾದರೂ ಆಲ್ಟ್ರೇಷನ್ ಆರಾಮಾಗಿ ಮಾಡ್ಕೊಬೋದು. ಮಿಡ್ಲಲ್ಲಿ ನೀವು ಒಂದು ಗೋಡೆ ಹಾಕ್ಕೊಂಡ್ರೆ ಸಾಕು, ನೀವು ಟೆನ್ಷನ್ ಏನಿಲ್ಲ, ಕ್ಲಿಯರ್ ಆಗಿದೆ. ಕೆಳಗಡೆ ಎಲ್ಲ ಫ್ಲೋರಿಂಗ್ ಕಾಂಕ್ರೀಟ್ ಫ್ಲೋರ್ ಮಾಡಿದ್ದಾರೆ. ದೊಡ್ಡದಾಗಿದೆ, ಉದ್ದಕ್ಕೆ ದೊಡ್ಡದಾಗಿದೆ. 40x80 ಇದು. ಇದು ನಾರ್ತ್ ಫೇಸ್, ಇದು ಫುಲ್ಲಿ ಫೆನ್ಸ್ ಆಗಿದೆ. ಪ್ಯೂರ್ಲಿ ರೆಡ್ ಸಾಯಿಲು, ಒಳ್ಳೆ ಫಲವತ್ತಾದ ಮಣ್ಣು. ಸಾಯಿಲ್ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಕೆಂಪಾಗಿದೆ ಅಂತ. ಇದು ಫ್ಲ್ಯಾಟಾಗಿದೆ ಲ್ಯಾಂಡು, ಅಪ್ ಆ್ಯಂಡ್ ಡೌನ್ಸ್ ಏನಿಲ್ಲ. ಮತ್ತು ಇದು ಒಂದು ರನ್ನಿಂಗ್ ಬೋರ್ ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ. ಜಸ್ಟ್ 1 ಕಿಲೋಮೀಟ್ರಲ್ಲೇ ಸಿಂಸಾ ವಾಟ್ರಲ್ಲಿ ವಾಟರ್ ಇದೆ ಅಂದರೆ, ರಿವರ್ ಇದೆ ಅಂದರೆ ಅರ್ಥ ಮಾಡ್ಕೋಬೇಕು. ನೀವು ತುಂಬ ಚೆನ್ನಾಗಿದೆ ವಾಟರ್. ನೀವು ಯಾವ್ದು ಬೇಕಾದರೂ ಎಕ್ಸ್ಟ್ರಾ ಪ್ಲ್ಯಾಂಟೇಷನ್ ಮಾಡ್ಕೊಬೋದು. ಫುಲ್ಲಿ ಡ್ರಿಪ್ ಇರಿಗೇಷನ್ ಆಗಿದೆ, ಎಲ್ಲ ಗಿಡಗಳಿಗೂ ಮತ್ತು ಮರಗಳಿಗೂ ಫುಲ್ಲಿ ಡ್ರಿಪ್ ಇರಿಗೇಷನ್ ಆಗಿದೆ. 15 ಇಯರ್ಸು 50 ಕೋಕೋನಟ್ ಟ್ರೀಸ್ ಇದೆ, 50 ಗಿಡಗಳಿದೆ, 50 ಗಿಡಗಳಿದೆ. ಸೊ ಎರಡು ಮಿಕ್ಸ್ ಇದೆ. ಸೊ ನೀವು ಎಕ್ಸ್ಟ್ರಾ ಮಿಡ್ಲಲ್ಲಿ ಅಡಿಕೆ ಬೇರೆ ನಿಮ್ಗೆ ಯಾವುದು ಟೇಸ್ಟ್ ಅದಕ್ಕೆ ನೀವು ಆಲ್ಟ್ರೇಷನ್ ನೀವು ಮಾಡ್ಕೋಬೋದು. ರೆಕ್ಟ್ಯಾಂಗಲ್ ಶೇಪ್ ಇದು, ಜನರಲ್ ಪ್ರಾಪರ್ಟಿ ರೆಕ್ಟ್ಯಾಂಗಲ್ ಶೇಪ್. ಸುತ್ತ ಫುಲ್ಲಿ ಫೆನ್ಸಿಂಗ್ ಆಗಿದೆ. ಸೊ ಸ್ಟೋನ್ ಪಿಲ್ಲರ್ ಹಾಕಿ ಐರನ್ ಫೆನ್ಸ್ ಮಾಡಿದ್ದಾರೆ. ಸೇಫ್ಟಿ ಇದೆ. ಜಸ್ಟ್ 300 ಮೀಟ್ರಲ್ಲೇ ವಿಲೇಜ್ ಇದೆ. ಮೇನ್ ರೋಡ್ ಜಸ್ಟ್ 200 ಮೀಟ್ರು. ನೀವು ಯಾವ ಕಡೆಯಿಂದನಾದರೂ ಬರ್ಬೋದು. ರೋಡ್ ಆ್ಯಕ್ಸೆಸ್ ತುಂಬ ಚೆನ್ನಾಗಿದೆ.
ಫೈನಲ್ ಪ್ರೈಸ್ 70 lakh ಪರ್ ಎಕರೆ, 70 lakh ಒಂದು ಎಕರೆಗೆ. ಟೋಟಲ್ ಪ್ರೈಸ್ 2 ಎಕರೆಗೆ 1,40,00,000, ಅಂದರೆ 1,40,00,000. ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ಲೈಕ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮೋರ್ ವಿಡಿಯೋಸ್ಗಾಗಿ ನೀವು ಫಾಲೋ ಮಾಡ್ತಾರೆ, ಮತ್ತು ಹೊಸ ಲ್ಯಾಂಡ್ ಅಪ್ಡೇಟ್ ತರ್ತಾ ಇರ್ತೀನಿ ನಿಮ್ಮ ಎಲ್ಲ ಬಜೆಟ್ಗೂ ರೀಚ್ ಆಗೋ ಥರ. ಸ್ಮಾಲ್ ಲ್ಯಾಂಡಿಂದ ಬಿಗ್ ಲ್ಯಾಂಡ್ವರೆಗೂ ವಿತ್ ಫಾರ್ಮ್ ಲ್ಯಾಂಡ್, ಫಾರ್ಮ್ ಹೌಸ್, ಲೇಔಟ್, ಕಮರ್ಷಿಯಲ್ ಎಲ್ಲ ಪ್ರಾಪರ್ಟಿಗಳು ಬರುತ್ತೆ. ದಯವಿಟ್ಟು ಫಾಲೋ ಅಪ್ ಮಾಡ್ತಾಯಿರಿ. ಥ್ಯಾಂಕ್ ಯು.